ಇದೊಂದು ಅಪೂರ್ವ ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ನಾವು ಓದಿದ್ದನ್ನು, ಕೇಳಿದ್ದನ್ನು, ತಿಳಿದಿದ್ದನ್ನು, ಅರ್ಥ ಮಾಡಿಕೊಂಡಿದ್ದನ್ನು ನಾವು ಸಮಾಜಕ್ಕೆ ತಲುಪಿಸ್ತಕ್ಕಂಥ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಇದೆ. ಆ ಕಾರಣದಿಂದ ನಮ್ಮ ಶಿಕ್ಷಕ ವೃತ್ತಿ ಕೇವಲ ಪಠ್ಯಕ್ರಮಕ್ಕೆ, ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದದ್ದೇ ಅರ್ಥ ಕಳ್ಕೊಳ್ತದೆ. ಅದಕ್ಕಾಗಿ ಎ ಟೀಚರ್ ಇಸ್ ಎ ಟೀಚರ್ ನಾಟ್ ಓನ್ಲಿ ಫಾರ್ ಇ ಸ್ಟೂಡೆಂಟ್ಸ್, ಈಸ್ ದಿ ಟೀಚರ್ ಫಾರ್ ದಿ ಎಂಟೈರ್ ಸೊಸೈಟಿ ಅನ್ನೋ ಮಾತಿದೆ. ಆಮೇಲೆ ನಮಗೆ ನಿವೃತ್ತಿಯ ನಂತರವೂ ಸಮಾಜದ ಋಣದಲ್ಲಿ ಇದ್ದೀವಿ ನಾವು. ಅದರಿಂದ ಇದೊಂದು ಸಾರ್ಥಕ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಅದೃಷ್ಟವೋ ಏನೋ, ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿದ್ದರಿಂದ ಅದು ನಮ್ಮ ಪಠ್ಯಕ್ರಮದಲ್ಲಿತ್ತು, ಗಾಂಧಿವಾದ ಅಂತ. ಸೊ ಅದನ್ನು ನಾವು ಬೋಧಿಸ್ತಕ್ಕಂಥ ಅಪೂರ್ವ ಅವಕಾಶ ನನಗಿತ್ತು. ಕಳೆದ 31 ವರ್ಷಗಳ ಕಾಲ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುವಾಗ ಸುಮಾರು 1000 ಮಕ್ಕಳನ್ನು ಈ ಗಾಂಧಿ ವಿಚಾರಗಳಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ನನ್ನಲ್ಲೇ ಆ ಅರಿವು, ಆಳವಾದಂಥ ಅಧ್ಯಯನ ಬಹಳ ಅವಶ್ಯಕ. ಆ ಕಾರಣದಿಂದ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಹೇಳ್ತಾ ಇದ್ದೆ, ಗಾಂಧಿವಾದದ ಪಾಠ ಪ್ರಾರಂಭ ಮಾಡುವಾಗ, ನಿಮಗೆ ಪರೀಕ್ಷೆಯ ಗಾಂಧಿ ಬೇಕೋ ಬದುಕಿನ ಗಾಂಧಿ ಬೇಕು ಅಂತ. ಆ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳರು ಅಂತಂದರೆ, ಸರ್ ಪರೀಕ್ಷೆಯ ಗಾಂಧಿ 2 ಗಂಟೆಗೆ ಮುಗಿದೋಗ್ತದೆ, ಆದರೆ ಬದುಕಿನ ಗಾಂಧಿನ ವಿವರವಾಗಿ ಹೇಳಿ ಅಂತ. ನಾನು ಇದುವರೆಗೂ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುವ ಹಲವು ಸಂದರ್ಭಗಳನ್ನು ನೋಡಿದ್ದೇನೆ. ನಾವು ಕೊಡುವ ವಿಚಾರವು ಅವರ ಮನ ತಟ್ಟುವಂತಿದ್ದರೆ, ಅವರ ಹೃದಯ ತಟ್ಟುವಂತಿದ್ದರೆ, ಎಷ್ಟು ಆಸಕ್ತಿಯಿಂದ ತನ್ಮಯತೆಯಿಂದ ಕೇಳ್ತಾರೆ ಅಂತಂದರೆ, ಖಂಡಿತ ಯುವಕರಲ್ಲಿ ದೋಷ ಇಲ್ಲ, ಅದನ್ನು ತಲುಪಿಸುವ ಒಂದು ವ್ಯವಸ್ಥೆಯಲ್ಲೇ ದೋಷ ಇದೆ. ಹಾಗಾಗಿ ನನಗಿದೊಂದು ಜೊತೆಗೆ ಬೋಧನಾ ಒಂದು ಭಾಗವೂ ಆಗಿತ್ತು. ನಿವೃತ್ತಿಯ ನಂತರ ನಾನು ಈ ಒಂದು ಗಾಂಧಿ ವಿಚಾರಗಳಿಗೆ ತೊಡಗಿಸ್ಕೊಳ್ತಕ್ಕಂಥ ಮನಸ್ಸನ್ನು ಭಾಳಷ್ಟು ಜನ ಹಿರಿಯರು ನೋಡಿದರು. ಹಾಗಾಗಿ ನನಗೆ ಬೆಂಗಳೂರು ಗಾಂಧಿ ಭವನದ ಅಂದಿನ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಓ ಶ್ರೀನಿವಾಸಯ್ಯ ಅವರನ್ನು ನಾನು ದೂರದರ್ಶನದಲ್ಲಿ ಸಂದರ್ಶನ ಮಾಡ್ತಾ ಇದ್ದೆ. ಅವರು ನಾನು ತಯಾರು ಮಾಡಿಕೊಂಡಿದ್ದೆಲ್ಲ ನೋಡಿ ಗಾಂಧಿ ಭವನದ ಸೇವೆಗೆ ಬನ್ನಿ ಅಂತ ಕರೆದರು. ನಾನು ಗಾಂಧಿ ಸೇವೆಗೆ ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ಯಾರೂ ತಿರಸ್ಕರಿಸಲ್ಲ. ಸೊ ನಾನು ಹಾಗಾಗಿ ಆಕರ್ಷಿತನಾದೆ, ಅಲ್ಲಿ ಹೋದೆ, ಸ್ವಲ್ಪ ನನಗೆ ಅವಕಾಶ ದೊರಕಿತು. ಸುಮಾರು 7-8 ವರ್ಷಗಳ ಕಾಲ ಅವರ ಜೊತೆ ನಾನು ಕೆಲಸ ಮಾಡಿದಂಥ ಅಪೂರ್ವ. ಹೀಗಾಗಿ ನಾನು ಇಂದು ಗಾಂಧಿ ವಿಚಾರಗಳ ಬಗ್ಗೆ ಶಿಬಿರಗಳನ್ನು ಮಾಡ್ತೇವೆ, ಸಾಹಿತ್ಯಗಳ ರಚನೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗಾಂಧಿ ವಿಚಾರಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಲುಪಿಸುವ ಒಂದು ಉತ್ತಮವಾದಂಥ ಸಂಸ್ಥೆ ಅಂತಕ್ಕಂಥ ಹೆಗ್ಗಳಿಕೆಗೂ ನಮ್ಮ ಗಾಂಧಿ ಭವನ ಅದು ಪಾತ್ರವಾಗಿದೆ. ಹೀಗಾಗಿ ಅದೊಂದು ನನಗೆ ನಿಜವಾಗಲೂ ಒಂದು ದೊಡ್ಡ ವಿಶೇಷ ಅವಕಾಶ ಅಂತ ಭಾವಿಸಿದ್ದೆ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ ಕೇಳಲಿ ಕನಸು ನನಸದ.